ಅಯ್ಯಪ್ಪ ಸಂತೆಯಿಂದ ನಾನು ಏಳಿದ ಸಾಮಾನೆಲ್ಲ ತಂದ್ಬಿಟ್ಟ. ಬಸ್ ಇರು, ಒಳಗೋಗಿ ಕಾಸು ತಂದು ಕೊಡ್ತೀನಿ. ಒಂಟೆ ಬಿಟ್ನ ಹಿಂಗೆ ಅವನು ಕಾಲಲ್ಲಿ ಹೇಳಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ. ಅಯ್ಯೋ ಪಾಪ ಅಂತ ಅವನ ಸೇವೆಗೆ ದುಡ್ಡು ಕೊಡೋಣ ಅಂದ್ರೆ ಕಾಣೆ ಆಗ್ಬಿಡ್ತಾನೆ. ಚಂದಾಗಿರಪ್ಪ. ಒಳ್ಳೆ ಅಕ್ಕಿ ಸಿಕ್ತ. ಎಂತ ಚಿಂದಂತ ಮನಸಪ್ಪ ನಿಂದು. ಪಾಪ 5 ರೂಪಾಯಿ ಅಯ್ಯಪ್ಪ, ಯಾವತ್ತೂ ಅಳತೆ ಊಟನ? ಕೈದಿಗಳಿಗೆ ರೋಗಿಗಳಿಗೆ ಮಾತ್ರ ಅಳತೆ ಊಟ ಅಂತೆ. ಯಾಕೆ ದೇವ್ರಿಗೂ ಕೂಡ ಅಳತೆ ಊಟ ತಾನೆ? ದಿನ ಕೊಡೋ ನೈವೇದ್ಯದಲ್ಲಿ ಹೆಚ್ಚುನೂ ಇರಲ್ಲ ಕಡಿಮೆನೂ ಇರಲ್ಲ ಅಲ್ವೇ? ಅದಕ್ಕೆ ಇವನ್ನ 5 ರೂಪಾಯಿ ಅಯ್ಯಪ್ಪ ಅನ್ಬೇಡ. ಸರಿ, ಸ್ವಾಮಿ ಅಯ್ಯಪ್ಪ ಅಂತ ಕರಿತೀನಿ. ತಗೋ ಅಯ್ಯಪ್ಪ. ಅಯ್ಯಪ್ಪ ಅಬಬಬ ಅಂತ ದಿನ ಹೇಳ್ತಾನಲ್ಲ, ಏನದು? ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ಅಂತ ಅನ್ನ ಕೊಟ್ಟವನ್ನ ನೆನ್ಸ್ಕೊಳ್ಳೋ ರೀತಿ. ಆಗ ಯಾವಾಗ್ಲೂ ಅನ್ನ ಹಾಕ್ದವನ್ನ ಕೈ ಒಣಗಿದ ಕೂಡ್ಲೇ ಮರೆಯೋ ಈ ಲೋಕದಲ್ಲಿ ಅನ್ನ ನೋಡಿ ದೇವ್ರನ್ನ ನೆನೆಯೋ ಈ ಮುಗ್ಧ ಮನುಷ್ಯ ಬರೀ ಊಟಕ್ ಬಂದಿರೋ ಆತ್ಮ ಅಲ್ಲ, ನಮಗ್ ತಿಳ್ಸೋಕ್ ಬಂದಿರೋ ಪರಮಾತ್ಮ. ತಿಳ್ಕೊಳ್ಳಿ. ಅಬ್ಬಾ
ಅಬ್ಬಾ ಅಯ್ಯಪ್ಪ, ಯಜಮಾನರು ಬಂಗ್ಲೆಯಲ್ಲಿ ಕೆಲಸ ಆಯ್ತಂತೆ, ನೀನು ಹೋಗ್ಬಾರ್ದಾ? ಕೂಲಿ ಸಿಕ್ತೈತೆ. ಮೊದಲ ಸಲ ನಿಮ್ಮನ್ನು ನೋಡಿದಾಗ ನಿಮ್ಮ ಬಗ್ಗೆ ಅಯ್ಯೋ ಅನ್ನಿಸ್ತು. ಆಮೇಲೆ ನಿಮ್ಮ ಮೇಲೆ ಗೌರವ ಬಂತು. ಆಮೇಲೆ ಒಂಥರ ಭಕ್ತಿ ಬಂತು. ನಿಮ್ಮ ಹಿರಿಮೆ ನಿಮಗೆ ತಿಳಿಯಲ್ಲ. ಕಸ್ತೂರಿ ತನ್ನ ಹತ್ರ ಇದೆ ಅಂತ ಜಿಂಕೆಗೆ ಗೊತ್ತಿರಲ್ಲ. ಭಕ್ತನೂ ಹಾಗೇನೆ, ಅವನ ಹಿರಿಮೆ ಅವನಿಗೆ ತಿಳಿದಿರಲ್ಲ. ಅಯ್ಯಯ್ಯೋ, ನೋಡಿದ್ರ ನಾನು ಎಂಥ ತಪ್ಪು ಮಾಡಿಬಿಟ್ಟೆ? ಮೊದಲು ಹೊಟ್ಟೆ ಪಾಡು, ಆಮೇಲೆ ಭಕ್ತಿ ಹಾಡು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನು ಮಾತಾಡ್ತಾನೆ ನಿಂತ್ಬಿಟ್ಟೆ. ಮೊದಲು ಊಟ ಮಾಡಿ ಬರ್ಲ. ಏಯ್, ಎಲ್ಲಿಂದ ಬಂತಿ ಪೊಟ್ಟಣ ನಿಂಗೆ? ಹ, ಕೆಲಸ ತೊಳ್ಕೊಟ್ಲ ಈಕೆನಾ? ಅಯ್ಯೋ ಪಾಪಿ, ನಮ್ಮ ಸಾವಕಾರ ಮಗಳನ್ನ ಕೆಲಸದಳು ಅಂತೇನು? ಏನ್ ಮಾಡ್ತಿದ್ದೀರಾ ನೀವು? ಕ್ಷಮಸಿಮ್ಮ, ನಿಮ್ಮನ್ನ ಕೆಲಸದಳು ಅಂತಾನೆ? ಇದೇ ಮಾತನ್ನ ನಿಮ್ ತಂದೆ ತಾಯಿ ಕೇಳಿಸ್ಕೊಂಡಿದ್ರೆ ಇವನ ಗತಿ ಏನಾಗ್ತಿತ್ತು? ಸರಿ ಸರಿ, ನೀ ಹೋಗಿ. ಬರ್ತೀನಮ್ಮ.
ಅವ್ರು ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಬೇಕು, ಕ್ಷಮಿಸಿ. ತಗೊಳ್ಳಿ. ಅವರು ಮೂಕಂಗೆ ಊಟ ಕೊಟ್ರು, ಯಾಕೆ ಅಂತ ಕೇಳಿದಕ್ಕೆ ನನ್ನ ಮೇಲೆ ರೇಗಿ ಹೋಗಿ ಅಂದ್ಬಿಟ್ರು. ಅಪ್ಪ ಅಮ್ಮ ಏನಮ್ಮ ಇದು, ಊಟ ಮಾಡ್ದೆ ಕೂತಿದ್ದೀರಾ? ನನಗೋಸ್ಕರ ಕಾಯ್ತಾ ಇದ್ದೀರಾ? ಸಾಕು ಸಾಕು, ಇದಕ್ಕೇನು ಕಮ್ಮಿ ಇಲ್ಲ. ನೀನು ಹೋಗೋ ದಾರಿ ಸರಿಯಾಗಿಲ್ಲ ಅಂತ ನಾವಿಬ್ರು ಊಟ ಮಾಡದೆ ಕೂತಿದ್ದೀವಿ. ಏನಮ್ಮ ನೀನು ಹೇಳ್ತಾ ಇರೋದು? ನಿಮ್ಮ ತಂದೆ ಆತ್ಮಗೌರವನ ತನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದಾರೆ, ನಿಂಗೆ ಗೊತ್ತಾ? ಅದಕ್ಕೊಂದು ಕೊರತೆ ಬರೋ ಹಾಗೆ ನಾನು ಯಾವತ್ತೂ ನಡ್ಕೊಂಡಿಲ್ವಲ್ಲ. ಒಬ್ಬ ನೌಕೋಟಿ ನಾರಾಯಣನ ಮಗಳು ಕೂಲಿಯವನಿಗೆ ಊಟ ಹಾಕಿದಾಳೆ ಅಂದ್ರೆ ನನ್ನ ಗೌರವ ಹೆಚ್ಚುತ್ತಾ ಇಲ್ಲ ಗಾಳಿಲಿ ಧೂಳಿಪಟುವಾಗುತ್ತಾ? ಒಂದು ಹಸಿದ ಹೊಟ್ಟೆಗೆ ಊಟ ಹಾಕೋದು ಪಾಪನ ಅಪ್ಪಾಜಿ? ಅದು ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ ಅಲ್ವಾ? ಅದರಲ್ಲೂ ಅವರ ಅಯ್ಯಪ್ಪನ ಭಕ್ತ. ಸಾಕು ಸುಮ್ಮನೆ, ಆ ಅಯ್ಯಪ್ಪನ ಭಕ್ತಿ ಬಗ್ಗೆ ನನಗೆ ಹೇಳ್ತೀಯಾ? ಆ ಅಯ್ಯಪ್ಪನಿಗೆ ಬಂಗಾರದ ಹರಿವಾಣದಲ್ಲಿ ನೈವೇದ್ಯ ಇರಿಸಿ ಬೆಳ್ಳಿ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿಸಿದ್ದೀನಿ. ಒಂದು ವರ್ಷದ ಪೂಜೆಗೆ 300,000 ಉಡಾಯಿಸಿದ್ದೀನಿ. ಇದನ್ನೆಲ್ಲ ನೋಡಿ ಆ ಅಯ್ಯಪ್ಪನೇ ಸುಸ್ತಾಗಿರುವಾಗ ಈ ಊರಿನ ಜನ ನೋಡಿದ್ರೆ ಮೂಗನ ಮೇಲೆ ಬೆರಳಿಟ್ಕೊಳ್ಳೋವಾಗ ನೀನ್ ನೋಡಿದ್ರೆ ನನ್ನ ಮೂಗನೇ ಬಡಿತೀಯಾ? ನೀವು ಇದನ್ನೆಲ್ಲ ಮಾಡೋದು ನನಗೆ ಗೊತ್ತಿಲ್ವ ಅಪ್ಪಾಜಿ? ನಾನು ಹೇಳಕ್ ಬಂದಿದ್ದೆ ಏನು? ಏನು ಹೇಳಬೇಡ, ನಾನು ಹೇಳ್ದಾಗ ನಡೆದ್ರೆ ಸಾಕು. ಈ ಮನೆ ಆವರಣದಲ್ಲಿ ಎಲ್ಲವೂ ನನ್ನ ಇಷ್ಟನೇ ಇಷ್ಟ, ಅದನ್ನ ಮೀರಿ ನಡೆದ್ರೆ ನಷ್ಟ ನನಗಲ್ಲ ಹುಷಾರ್. ಅಯ್ಯೋ ದೇವ್ರಿ, ಅಪ್ಪಂದು ಮಗಳದು ಮುಗಿದೇ ಇರೋ ಲೆಕ್ಕಾಚಾರ ಹೋಯ್ತಲ್ಲ.